ಧೈರ್ಯ, ಶಕ್ತಿ, ನಾಯಕತ್ವ ಮತ್ತು ಸಾಹಸಿ. ಕುರಿ ಮಂದೆ ಗುಂಪು ಗುಂಪಾಗಿ ತಲೆ ತಗ್ಗಿಸಿಕೊಂಡು ನಡೆಯುತ್ತಿರುತ್ತವೆ. ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ ಎಂದು ಅವರಿಗೆ ತಿಳಿದಿರುವುದಿಲ್ಲ. ಬಹಳಷ್ಟು ಸಲ ಅವರನ್ನು ಕತ್ತರಿಸಲು ಕರೆದುಕೊಂಡು ಹೋಗುತ್ತಿರುತ್ತಾರೆ, ಆದರೆ ಅವು ನಡೆಯುತ್ತಾ ಹೋಗುತ್ತಿರುತ್ತವೆ. ಅದೇ ಒಂದು ಸಿಂಹ ರಾಜನಂತೆ ಇರುತ್ತದೆ. ಇಲ್ಲಿ ದೃಢವಾಗಿ ನಿಲ್ಲಲು ಮತ್ತು ಬದುಕನ್ನು ಗೆಲ್ಲಲು ಧೈರ್ಯ ಬೇಕು ಎಂದು ಅದಕ್ಕೆ ತಿಳಿದಿದೆ. ನಮ್ಮ ಗುರಿ ತಲುಪಲು ಶಕ್ತಿ ಬೇಕು ಮತ್ತು ಇತರರು ನಮ್ಮಿಂದ ದೂರ ಹೋದರೂ ಒಂಟಿಯಾಗಿ ನಡೆಯುವ ಸಾಹಸಕ್ಕೆ ಶಕ್ತಿ ಮತ್ತು ಧೈರ್ಯ ಬೇಕು. ನಿನಗೆ ಯಾವುದು ಸರಿ ಯಾವುದು ತಪ್ಪು ಎಂಬುದು ಕೇವಲ ನಿನಗೆ ಮಾತ್ರ ತಿಳಿಯುತ್ತದೆ. ನಿಮಗೆ ಯಾವ ದಾರಿ ಸೂಕ್ತ ಎಂದು ನಿನಗೆ ಮಾತ್ರ ತಿಳಿದಿರುತ್ತದೆ. ನಿನ್ನ ಶಕ್ತಿ ಏನೆಂದು ನಿನಗೆ ಮಾತ್ರ ಅರಿವಿರುತ್ತದೆ. ಇವೆರಡು ನಿನ್ನ ಶಕ್ತಿಯಾಗಿದೆ. ಒಂದು ನಿನ್ನ ಹೃದಯ, ಎರಡನೆಯ ಮತ್ತು ಇದು ತುಂಬಾ ಮುಖ್ಯವಾದದ್ದು, ಅದೇ ಆಟಿಟ್ಯೂಡ್. ಆಟಿಟ್ಯೂಡ್ ಎಂದರೆ ನೀನು ನಿನ್ನ ಬಗ್ಗೆ ಏನು ಯೋಚಿಸುತ್ತೀಯಾ, ಏನು ಮಾಡುತ್ತೀಯಾ, ಏನು ಅನುಭವಿಸುತ್ತೀಯಾ ಎಂಬುದು. ಆಟಿಟ್ಯೂಡ್ ಸರ್ವಸ್ವವಾಗಿದೆ, ಏಕೆಂದರೆ ನಿನ್ನ ಗೆಲುವು ಅಥವಾ ಸೋಲು ಅದಕ್ಕೆ ಕಾರಣ ಪರ್ಫಾರ್ಮೆನ್ಸ್ ವೇಳೆಯಲ್ಲಿನ ನಿನ್ನ ಆಟಿಟ್ಯೂಡ್. ಗಮನವಿಟ್ಟು ಕೇಳಿ, ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿ ಕೂಡ ಕಷ್ಟಗಳನ್ನು ಎದುರಿಸಿರುತ್ತಾನೆ. ಇಂದು ನಿನಗೆ ಕಾಣುವ ಮಿಲಿಯನೇರ್ಸ್ ಮತ್ತು ಬಿಲಿಯನೇರ್ಸ್ಗಳು ಅವರ ಈ ಸ್ಥಿತಿಗೆ ಅಥವಾ ಅವರು ಇಷ್ಟು ಸಾಧಿಸಲು ಕಾರಣ ಅವರ ಹಣ ಅಥವಾ ಆಸ್ತಿಯಲ್ಲ, ಅವರ ಆಟಿಟ್ಯೂಡ್. ಆ ಆಟಿಟ್ಯೂಡನ್ನು ಅವರು ಜೀವನದಲ್ಲಿ ಯಾವಾಗಲೂ ಮುನ್ನಡೆಯುತ್ತಿರುವಂತೆ ಪ್ರೇರೇಪಿಸುತ್ತದೆ. ಯಾವಾಗಲೆಲ್ಲ ಅವರು ಬಿದ್ದರೋ ಆಗೆಲ್ಲ ಅವರ ಆಟಿಟ್ಯೂಡ್ ಅವರಿಗೆ ಆಧಾರವಾಗಿ ನಿಂತಿತು. ಈಗ ನಾನು ಹೇಳುತ್ತಿರುವುದೇ ದಿ ಲಾಯನ್ ಆಟಿಟ್ಯೂಡ್. ಸಿಂಹಗಳ ಬಳಿ ಒಂದು ಗುರಿ ಇದ್ದಾಗ ಅವು ಯಾವಾಗಲೂ ಹಸಿದಿರುತ್ತವೆ. ಆಗ ಅವು ನಾವು ಎಂದರೆ ಯಾರು ಎಂದು ತೋರಿಸುತ್ತವೆ. ಅವರು ಗೌರವವನ್ನು ಹುಡುಕುತ್ತಾ ಹೋಗುವುದಿಲ್ಲ, ಎಲ್ಲರಿಂದ ಗೌರವ ಪಡೆದುಕೊಳ್ಳುತ್ತಾರೆ. ಅವರಿಗೆ ನಾವು ಏನು ಮಾಡಬೇಕು ಎಂದು ತಿಳಿದಿದೆ. ಬೇಟೆಯ ಮೇಲೆ ಕೇವಲ ನನ್ನ ಹಕ್ಕಿದೆ ಎಂದು ಅವರಿಗೆ ತಿಳಿದಿದೆ. ಎಲ್ಲಿಯವರೆಗೆ ನನಗೆ ಇದು ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನಾನು ಹೋರಾಡುತ್ತೇನೆ ಎನ್ನುವ ಆಟಿಟ್ಯೂಡ್ ಅವರದ್ದು. ಯಾರೂ ಇದನ್ನು ನನ್ನಿಂದ ಕಿತ್ತುಕೊಳ್ಳಲಾರರು. ಅವರಿಗೆ ಯಾವುದಾದರೂ ವಸ್ತು ಅಥವಾ ಪ್ರಾಣಿ ಬೇಕು ಎಂದಾದಲ್ಲಿ ಎಲ್ಲಿಯವರೆಗೆ ಅದು ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಬಿಡುವುದಿಲ್ಲ. ಇವು ಇಡೀ ಕಾಡಿನ ರಾಜರಾಗಿರುತ್ತವೆ. ಅಲ್ಲಿನ ಪ್ರಾಣಿಗಳಿಗೆ ಇವೇ ರಾಜರು. ನೀವು ಕೂಡ ಸಿಂಹದಂತಾಗಿ, ನೀವು ಕೂಡ ಒಬ್ಬ ರಾಜ ಎಂದು ಅರಿತುಕೊಳ್ಳಿ. ಮನಸ್ಸಿನ ಮಾತು ಕೇಳಿ, ಏಕೆಂದರೆ ನಿನ್ನ ಮನಸ್ಸು ಮಾತ್ರ ನಿನಗೆ ಯಾವ ದಾರಿ ಸರಿ ಎಂದು ತೋರಿಸಲು ಸಾಧ್ಯ.